ಕೊರೋನಾ ವಿರುದ್ಧ ಬೆಳಕಿನ ಯುದ್ಧಕ್ಕೆ ವಿಜಯಪುರ ತಯಾರಿ ನಡೆಸ್ತಾ ಇದೆ. ಮೊಂಬತ್ತಿಗೆ ಗುಂಡು ಚಿಲ್ಲುಗಳನ್ನ ಚುಚ್ಚಿ ಕೊರೋನಾ ದಹನಕ್ಕೆ ಸಿದ್ಧತೆ ನಡೆದಿದೆ. ಕೊರೋನಾ ಮಾದರಿ ಮೊಂಬತ್ತಿ ಹಚ್ಚಿ ವೈರಸ್ ನಿರ್ನಾಮಕ್ಕೆ ತಯಾರಿ ನಡೀತಾ ಇದೆ. ಕೊರೋನಾ ವಿರುದ್ಧ ಬೆಳಕಿನ ಯುದ್ಧಕ್ಕೆ ವಿಜಯಪುರ ಈಗ ತಯಾರಿ ನಡೆಸ್ತಾ ಇದೆ. ಮೊಂಬತ್ತಿಗೆ ಗುಂಡು ಪಿನ್ನುಗಳನ್ನ ಚುಚ್ಚಿ ಕೊರೋನಾ ದಹನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿನ ಜನ ಕೊರೋನಾ ಮಾದರಿ ಮೊಂಬತ್ತಿ ಹಚ್ಚಿ ವೈರಸ್ನ ನಿರ್ನಾಮ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಕೊರೋನಾ ವೈರಸ್ ಯಾವ ರೀತಿ ಇದೆಯೋ ಆ ರೀತಿ ಮೊಂಬತ್ತಿಯನ್ನ ಸಿದ್ಧಪಡಿಸಿ ಅದನ್ನ ಹೊತ್ತಿಸೋದಕ್ಕೆ ಈಗ ಪ್ಲಾನ್ ನಡೀತಾ ಇದೆ ವಿಜಯಪುರದಲ್ಲಿ. ಏನೇ ಕ್ರಿಯೇಟಿವಿಟಿ ಇರಲಿ, ಆದರೆ ಗುಂಪು ಗುಂಪಾಗಿ ಜನ ಸೇರ್ದೇನೆ ಈ ದೀಪ ಅಭಿಯಾನವನ್ನ ನಡೆಸಲಿ ಅನ್ನೋದು ನಮ್ಮ ಹಾರೈಕೆ. ಎಸ್ ಈ ಬಗ್ಗೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಅಲ್ಲಿನ ಚಿತ್ರಣವನ್ನ ವಿವರಿಸಿದ್ದಾರೆ, ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಮಹಾಮಾರಿ ಕೊರೋನಾ ವಿರುದ್ಧದ ಬೆಳಕಿನ ಹೋರಾಟಕ್ಕೆ ಈಗ ವಿಜಯಪುರ ಸಜ್ಜಾಗಿರುವಂಥದ್ದು. ವಿಜಯಪುರದ ಮಹಿಳೆಯರು ಈ ರಾತ್ರಿ 9 ಗಂಟೆಗೆ ನಡೀತಾ ಇರತಕ್ಕಂಥ ಬೆಳಕಿನ ಯುದ್ಧಕ್ಕೆ ರೆಡಿಯಾಗಿದ್ದಾರೆ, ಬೆಳಕಿನ ಹೋರಾಟಕ್ಕೆ ಇವತ್ತು ರೆಡಿಯಾಗಿರುವಂಥದ್ದು. ನಾನಾ ತರಹದಲ್ಲಿ ಮೇಣಬತ್ತಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಕೊರೋನಾ ವೈರಸ್ಸನ್ನೇ ಹೋಲುವಂಥ ಒಂದಿಷ್ಟು ಮೇಣಬತ್ತಿಗಳನ್ನು ಭಾಳ ಚೆನ್ನಾಗಿ ಒಂದಿಷ್ಟು ರೆಡಿ ಮಾಡಿಕೊಂಡಿರುವಂಥದ್ದು. ನಾವಿಲ್ಲಿ ವಿಜಯಪುರದ 18ನೇ ವಾರ್ಡ್ನಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಸಾಕಷ್ಟು ಮಹಿಳೆಯರು ಇವತ್ತು ರಾತ್ರಿ 9 ಗಂಟೆಗೆ ಏನು ಬೆಳಕಿನ ಯುದ್ಧ ನಡೆಯಲಿದೆ, ಬೆಳಕಿನ ಹೋರಾಟ ನಡೆಯಲಿದೆ ಕೊರೋನಾ ವಿರುದ್ಧ. ಆ ಹೋರಾಟಕ್ಕೆ ಇವತ್ತು ಎಲ್ಲರೂ ಕೂಡ ಸಜ್ಜಾಗಿರುವಂಥದ್ದು. ಈ ರೀತಿಯಾಗಿ ಡಿಫ್ರೆಂಟಾಗಿ ತಾವು ಒಂದು ಮೇಣದ ಬತ್ತಿಯಲ್ಲಿ ಒಂದು ಕಡೆಗೆ ಆರತಿ, ಮತ್ತೊಂದು ಕಡೆ ನಾವಿಲ್ಲಿ ನೋಡಿದ್ರೆ ಭಾಳ ವಿಶೇಷವಾಗಿ ಅಂತ ಹೇಳಿದರೆ ಒಂದು ಬಾಲ್ನಲ್ಲಿ ಈ ರೀತಿಯಾಗಿ ಕೊರೋನಾವನ್ನೇ ಹೋಲುವಂತೆ ಈ ರೀತಿಯಾಗಿ ಡಿಸೈನ್ನಲ್ಲಿ ಒಂದು ಮೇಣದ ಬತ್ತಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ಇದನ್ನು 9 ಗಂಟೆಗೆ ದಹಿಸಿ ಆ ಮೂಲಕ ಏನಂತಂದರೆ ಕೊರೋನಾ ವಿರುದ್ಧ ಒಂದು ತಮ್ಮ ಒಂದು ಹೋರಾಟವನ್ನು ಬೆಳಕಿನ ಮೂಲಕ ಮಾಡ್ತಾ ಇರೋದು. ಇನ್ನೊಂದು ಕಡೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ರೀತಿ ಮೇಣದ ಬತ್ತಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಈ ಮೇಣದ ಬತ್ತಿಗಳಿಗೆ ಈ ರೀತಿ ಪಿನ್ಗಳನ್ನು ಹಾಕಿ, ಅಂದರೆ ಮೇಣದ ಬತ್ತಿ ಉರಿತಾ ಹೋದರೆ ಒಂದೊಂದು ಪಿನ್ಗಳು ಕೆಳಗೆ ಬೀಳ್ತಾ ಹೋಗ್ತವೆ. ಆ ಮೂಲಕ ಏನಂತಂದರೆ ಕೊರೋನಾ ತೊಲಗಲಿ ನಮ್ಮ ದೇಶದಿಂದ, ನಮ್ಮ ವಿಶ್ವದಿಂದ ಕೊರೋನಾ ತೊಲಗಲಿ ಅನ್ನುವಂಥ ಒಂದು ವಿಚಾರನ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ. ಮೋದಿಯವರು ಕೊಟ್ಟಂಥ ಕರೆಗೆ ಈ ರೀತಿಯಾಗಿ ವಿಶೇಷವಾಗಿ ವಿನೂತನವಾಗಿ ಈ ರೀತಿಯಾಗಿ ಹೋರಾಟಕ್ಕೆ ಇವತ್ತು ಬೆಳಕಿನ ಹೋರಾಟಕ್ಕೆ ವಿಜಯಪುರದ ಮಹಿಳೆಯರು ಮುಂದಾಗಿರುವಂಥ ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಪ್ರತಿಯೊಂದು ಮೇಣದ ಬತ್ತಿಗಳು ಕೂಡ ಈ ರೀತಿ ಪಿನ್ಗಳನ್ನು ಹಾಕಿ ಒಂದು ರೆಡಿ ಮಾಡಿಕೊಂಡಿದ್ದಾರೆ. 9 ಗಂಟೆಗೆ ಸರಿಯಾಗಿ ಎಲ್ಲ ಮೇಣದ ಬತ್ತಿಗಳನ್ನು ಎಲ್ಲ ವಿಶೇಷವಾಗಿ ರೆಡಿ ಮಾಡಿದಂಥ ಈ ಎಲ್ಲವನ್ನು ಕೂಡ ಅವರು ಬೆಳಗಿಸ್ತಾರೆ. ಇನ್ನೊಂದು ಕಡೆಗೆ ಆರತಿ ಕೂಡ ಅವರು ಮಾಡೋದಕ್ಕೆ ಸಜ್ಜನ್ನು ಮಾಡ್ಕೊಂಡಿರುವಂಥದ್ದು. ಯಾವ ರೀತಿಯೆಲ್ಲ ನೀವು ಪ್ರಿಪೇರ್ ಆಗಿದ್ದೀರಿ ಇವತ್ತಿನ ಬೆಳಕಿನ ಯುದ್ಧಕ್ಕೆ? ನಾವು ಈ ಆರತಿ ರೆಡಿ ಮಾಡೀವ್ರಿ, ಇದು ಕೊರೋನಾ ಅಂಥೇಳಿ ಇದನ್ನೊಂದು ರೆಡಿ ಮಾಡೀವ್ರಿ. ಬಾಲಿಗೆಲ್ಲ ಪಿನ್ ಹಾಕಿ ಇದನ್ನೆಲ್ಲ ಇದು ಹೆಂಗೆ ಸುಡ್ತದಲ್ಲ ಹಂಗೆ ಕೊರೋನಾನು ಸುಟ್ಟು ನಾಶ ಆಗಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೋತೀವಿ ರೀ. ಇವತ್ತು ಮೋದಿಯವರು ಒಂದು ಕರೆಯನ್ನು ಕೊಟ್ಟಿದ್ದರು, 9 ಗಂಟೆಗೆ ಬೆಳಕನ್ನು ಹಚ್ಚೋದ್ರ ಮೂಲಕ ಲೈಟನ್ನು ಮನೆಯಲ್ಲಿ ಆರಿಸ್ಬೇಕು, ದೀಪವನ್ನು ಬೆಳಗಿರಿ ಅಂತ ಹೇಳಿದರು. ಯಾವ ರೀತಿಯೆಲ್ಲ ನೀವು ಮನೆಯವರೆಲ್ಲ ಮಾತಾಡ್ಕೊಂಡು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ? ಎಲ್ಲರೂ ನಮ್ಮ ಮನೆಯೊಳಗಿರೋ ಎಲ್ಲ ದೀಪನೂ ಆರಿಸಿ, ಹೊರಗಿನ ಲೈಟ್ನೂ ಆರಿಸಿ, ಎಲ್ಲರೂ ಹೊರಗೆ ಬಂದು ಮೇಣದ ಬತ್ತಿ ಹಚ್ಚಿ, ಮೊಬೈಲ್ ಟಾರ್ಚ್ ಹಚ್ಚಿ, ದೀಪ ಹಚ್ಚಿ, ಆರತಿ ಮಾಡಿ ಎಲ್ಲ ಮಾಡಬೇಕಂತ ಅಂದ್ಕೊಂಡಿವ್ರಿ. ಎಸ್, ನೀವೆಲ್ಲ ಏನು ತಯಾರು ಮಾಡ್ಕೊಂಡಿದ್ದೀರಿ, ಇವೆಲ್ಲ ಮಾಡ್ಕೊಂಡಿದ್ದೀರಿ, ಯಾವ ರೀತಿ ಇದೆ ಏನು ಇದ್ರ ಉದ್ದೇಶ ಏನಂದ್ರೆ ಇದು ಕೊರೋನಾ ಟೈಪ್ ಮಾಡೀವ್ರಿ. ಇದನ್ನು ಇದು ಹೆಂಗೆ ಕ್ಯಾಂಡಲ್ಗೆ ನಾವು ಬೆಳಕು ಹಚ್ತೀವಲ್ರಿ, ಬೆಳಕು ಹಚ್ಚೋಣ, ಅದು ಮೇಣಬತ್ತಿ ಸೋರಿ ಎಲ್ಲ ಇದು ಹೆಂಗೆ ಇವು ಬೀಳ್ತಾವಲ್ರಿ ಟಾಸ್ನಿಗಳು, ಆ ಟೈಪ್ ನಮ್ಮ ಕೊರೋನಾ ನಮ್ಮ ದೇಶನ ಬಿಟ್ಟು ತೊಲಗಲೆ ಅಂತ ನಾವು ರೆಡಿ ಮಾಡ್ಕೊಂಡಿವ್ರಿ. ಲಾಸ್ಟ್ ಟೈಮೆಲ್ಲ ಅವರು ಮೋದಿಯವರು ಇದನ್ನು ಮಾಡಲಿಕ್ಕೆ ರಸ್ತೆಗೆ ಬಂದರು, ಜನ ಎಲ್ಲ ಬಂದರು. ಈ ಸಲ ಯಾವ ರೀತಿ ನೀವು ಮಾಡ್ಕೊಳ್ಳಿಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀರಿ? ಯಾವ ರೀತಿ ಇದನ್ನು ಈ ಬೆಳಕಿನ ಒಂದು ಹೋರಾಟವನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ? ನಾವು ನಮ್ಮ ಮನೆ ಒಳಗೆ ರೀ, ಮನೆ ಮೇಲೆ ಅಂಗಳದಾಗ ಕೂತ್ ಮಾಡ್ಬೇಕಂತ ಮಾಡಿದ್ರಿ, ರೋಡಿಗೇನು ಬರೋದಿಲ್ಲ ರೀ ಸರ್, ಮಾಡ್ಬೇಕಂತ ಮಾಡಿದ್ರಿ. ಎಸ್, ಇದು ಏನಂತಂದರೆ ವಿಜಯಪುರದ ಮಹಿಳೆಯರ ಮಾತು. ಅವರು ಕೂಡ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಏನು ರಾತ್ರಿ ನಡೀತಾ ಇರ್ತಕ್ಕಂಥ ಮಹಾ ಒಂದು ಬೆಳಕಿನ ಯುದ್ಧಕ್ಕೆ ಅವರು ಕೂಡ ರೆಡಿಯಾಗಿರುವಂಥದ್ದು. ಈ ಮೇಣದ ಬತ್ತಿಗಳನ್ನು ಹಚ್ಚೋದ್ರ ಮೂಲಕ, ಈ ವಿಶೇಷವಾಗಿ ತಯಾರಿಸಿದಂಥ ಕೊರೋನಾ ವೈರಸ್ಸನ್ನು ಹೋಲ್ತಕ್ಕಂಥ ಮೇಣದ ಬತ್ತಿಗಳನ್ನು ಹಚ್ಚೋದ್ರ ಮೂಲಕ ಈ ಕೊರೋನಾ ನಮ್ಮ ದೇಶದಿಂದ ಹೊಡೆದೋಡಿಸ್ಬೇಕು, ಮತ್ತೊಂದು ಕಡೆಗೆ ಇಡೀ ವಿಶ್ವದಿಂದ ಕೊರೋನಾ ಹೋಗಲಿ, ಈ ಮಹಾಮಾರಿ ತೊಲಗಲಿ ಅನ್ನೋ ಒಂದು ದೃಶ್ಯನ ಇಟ್ಕೊಂಡು ಒಂದು ಆಚರಣೆಗೆ ಎಲ್ಲರೂ ಕೂಡ ಸಜ್ಜಾಗಿರುವಂಥದ್ದು. ವಿಜಯಪುರದ ಕ್ಯಾಮರಾಮನ್ ಲಿಂಗರಾಜ್ ಜೊತೆಗೆ ಷಡಕ್ಷರಿ, ಸುವರ್ಣ ನ್ಯೂಸ್.